ನಮಸ್ಕಾರ, ಆಕ್ಸಿಡೆಂಟ್ ವಿಕಟಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ರಾಜ್ಯದಲ್ಲಿ ಕಾಂಗ್ರೆಸ್ ರೈತ ಪರವಾದಂಥ ಹೋರಾಟಗಳನ್ನು ನಡೆಸ್ತಾ ಇದೆ. ಕನಗಿರಿಯಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸುವುದರ ಮೂಲಕ ವಿಶೇಷವಾಗಿ ಗಮನ ಸೆಳೆಯಲಾಯಿತು. ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಾಜಿ ಸಚಿವ ಶಿವರಾಜ ತಂಗಡಗಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಮುಖಂಡರ ಸಾರಥ್ಯದಲ್ಲಿ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರಗಳ ವಿರುದ್ಧ ಬೆಲೆ ಏರಿಕೆ ಮತ್ತು ರೈತ ವಿರೋಧಿ ಕಾನೂನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿದರು. ಈ ವೇಳೆ ರೆಡ್ಡಿ ಶ್ರೀನಿವಾಸ್, ರಾಜು ನಾಯಕ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ರಾಜ್ಯದಾಗ ಮಾಡ್ತೀವಿ, ಸಾವಿರಾರು ಟ್ರ್ಯಾಕ್ಟರಿ ಸೇರಿಸ್ತೀವಿ. ಎಷ್ಟು ಮಂದಿ ಕೆಲಸ ಆಗ್ತಾರೆ ನೋಡೋಣ, ಸಿದ್ಧರಿದ್ದೇವೆ. ಅದಕ್ಕೆ ನಮ್ಮ ಪ್ರತಿಭಟನೆ ಹತ್ತಿಕ್ಕಲಿಕ್ಕೆ ನೀವೇನಾದ್ರೂ ಮಾಡಕತ್ತಿದ್ರೆ ನಾವು ಸಹಿಸಲು ಸಾಧ್ಯ ಇಲ್ಲ. ಬಂಧುಗಳೇ, ನಾನು ಒಂದು ವಿನಂತಿಯನ್ನು ಮಾಡ್ತೀನಿ, ನಾವು ನಿಮ್ ಜೊತೆಗಿದ್ದೀವಿ. ರೈತ ಬಂಧುಗಳೇ, ನಿಮ್ ಜೊತೆಗಿದ್ದೀವಿ. ನಿಮಗಿನ್ನೂ ಗೊತ್ತಾಗ್ತಾ ಇಲ್ಲ, ನಾಳೆ ಮೂರು ಕೃಷಿ ಕಾನೂನುಗಳು ಬಂದ್ರೆ ನಾವು ಬೀದಿಗೆ ಬರ್ತೀವಿ. ಇವತ್ತು ಇಲ್ಲೇನ್ ಕಿರಾಣಿ ಅಂಗಡಿಗಳದಾವ, ಇಲ್ಲೇನು ಬೀದಿ ವ್ಯಾಪಾರಸ್ಥರಿದ್ರಿ, ನೀವೆಲ್ಲರ ಮನೆಗೆ ಹೋಗ್ತೀರಿ. ರೈತರು ನೀವೆಲ್ಲ ಮನೆಗೆ ಹೋಗ್ತೀರಿ. ರಾಜಸ್ಥಾನ, ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ, ಉತ್ತರ ಪ್ರದೇಶ್, ಅಸ್ಸಾಂ, ಒರಿಸ್ಸಾ, ಅಲ್ಲೆಲ್ಲ ರೈತರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೀವು ಗಮನ ಇಟ್ಕೊಳ್ರಿ. ದಕ್ಷಿಣ ಕರ್ನಾಟಕದೊಳಗ, ದಕ್ಷಿಣ ಭಾರತದೊಳಗ ಆಗ್ತಾ ಇಲ್ಲ. ನೀವು ಹೆಸರಿನಿಂದ ಹಾಕ್ಬೇಕು ಇವತ್ತ ರೈತರು. ನಿಮ್ಮ ಭೂಮಿ ಹೋಗುತ್ತೆ, ನೀವು ಬೆಳೆದಂತ ಬೆಲೆಗೆ ಅವರೇ ನಿಗದಿ ಮಾಡ್ತಾರೆ. MSP ಇಲ್ಲ, MSP ಐತ್ ಅಂತ ಪ್ರಧಾನಮಂತ್ರಿಗಳು ಹೇಳ್ತಾರೆ. MSP ಈ ಕಾನೂನು ತೆಗಿಯಕ್ಕೆ ಇವ್ರಿಗೆ ಏನಾಗಿತ್ತು ದಾಡಿ? ಯಾಕ್ರಿ ಏನಾಗಿದೆ ಈ ಕಾನೂನು? ಬೇಡಂತ ರೈತರ ಪ್ರತಿಭಟನೆ ಮೂರು ತಿಂಗಳಿಂದ ಮಾಡ್ತಾ ಇದ್ದಾರಲ್ಲ, ಯಾಕೆ ತೆಗಿಬಾರ್ದು? ಇದಕ್ಕೆ ನಾವು ಹೋರಾಟ ಮಾಡಿದ್ರೆ ಹತ್ತಕ್ಕೂ ಕೆಲಸ ಮಾಡ್ತೀರಿ. ಇದಕ್ಕೆ ನೀವು ಮತ್ತೊಮ್ಮೆ ಸ್ವಾತಂತ್ರ್ಯ ಸಂಗ್ರಾಮ ಆಗುವಂತ ಕೆಲಸ ಆಗುತ್ತೆ. ಸ್ವತಂತ್ರ ಸಂಗ್ರಾಮ ಕೆಲಸ ಮಾಡಿದ್ದೇನು? ಬ್ರಿಟಿಷರು ಓಡಿಸಿದ್ವಿ, ಹಿಂದೆ ಬ್ರಿಟಿಷರ್ನ ಏನು ಓಡಿಸಿದ್ವಿ, ಅದೇ ರೀತಿ ಬಿಜೆಪಿಯನ್ನು ಓಡಿಸುವಂತ ಕಾಲ ಬಹಳ ದಿವಸ ಇಲ್ಲ. ಆದಷ್ಟು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಇನ್ನು ನನ್ನ ನಾಲ್ಕೈದು ಕಡೆ ಕಾರ್ಯಕ್ರಮ ಅದಾವ. ನೀವೆಲ್ಲರೂ ಟ್ರ್ಯಾಕ್ಟರಿಯಲ್ಲಿ ಸಾಲಾಗಿ ಹೋಗ್ಬೇಕು, ಒಬ್ಬೊಬ್ಬರಾಗಿ ಹೋಗ್ಬೇಕು. ಯಾರು ತೆರಿಗೆ ಏರಿದ್ರೆ ಏರ್ತದ, ಅದೇ ರೀತಿ ಅದು ಏರಿದಾಗ ನಿಮ್ಮ ತೆರಿಗೆಯನ್ನು ಇಳಿಸ್ರಿ. ಯಾವಾಗ ಕಚ್ಚಾ ತೈಲಿನ ತೆರಿಗೆ ಇಳಿತು ಅವಾಗ ನೀವು ಪೆಟ್ರೋಲ್ ಡೀಸೆಲ್ ತೆರಿಗೆಯನ್ನು ಏರಿಸ್ಕೊಳ್ರಿ. ಆದ್ರೆ ಇವತ್ತು ಏನಾಗ್ತಾ ಇದೆ, ಅದು ಏನೇ ಇದ್ರೂ ಏರ್ಲಿ, ಆದ್ರೆ ನಮಗೆ ಮಾತ್ರ ನಮ್ಮ ದುಡ್ಡು ನಮಗೆ ಬರಲಿ ಅಂತಕ್ಕಂತ ಯೋಚನೆ ಏನಿದೆಲ್ಲ ಅದು ತೆಗೆದಾಕ್ಬೇಕಂತಕ್ಕಂಥದ್ದು ಈ ವೇದಿಕೆ ಮುಖಾಂತರ ಕೇಳಕ್ಕೆ ಇಚ್ಛಪಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಲ್ವೇದು ಮತ್ತದ್ರ ಜೊತೆಗೆ ನೀವ್ಯಾರು ಯಾರಿಗೆ ನಾವು ಪೊಲೀಸರಿಗೆ ಕೆಲಸ ಕೊಡೋದು ಬೇಡ, ನಮ್ ಕೆಲಸ ನಾವು ಮಾಡ್ಕೊಡೋಣ. ಬಹಳ ಆರಾಮಾಗಿ ಶಾಂತಿಯುತವಾಗಿ ಹೋಗ್ಬೇಕು, ನೀವೆಲ್ಲರೂ ಏರ್ಬೇಕು. ಭಾಷೆ ಕೇಳಿಂಗ್ ಹೋಗ್ಬೇಡ್ರಿ, ಮತ್ತೆ ಮುಂದೆ ಹೋಗ್ಬೇಕು. ಎಲ್ಲಾ ಟ್ಯಾಕ್ಟ್ರಿಯವರು ಕನಗಿರಿವರೆಗೆ ಬರಬೇಕು, ರೈತರನ್ನ ಬೆಂಬಲಿಸ್ಬೇಕು ಅನ್ನೋ ಮಾತನ್ನ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೂ ಒಂದು, ಇವತ್ತ ಲೆಫ್ಟ್ ಬ್ಯಾಂಕ್ ಕೆನಾಲ್ ಆನಂದ್ ಆಪು ನೀರು ತುಂಬಿ ತುಳ್ಕಾಕತ್ತೈತೆ, ತುಂಗಭದ್ರ ಡ್ಯಾಮ್ ಒಳಗ ಇವತ್ತು ಆನಂದ್ ಆಫ್ ಸ್ಟಾರ್ಟ್ ಆಗೈತೆ. ಅದನ್ನು ಇವತ್ತು ಸಂಜೆ ನೋಡಿದಾಗ ಅದನ್ನೇನಾದ್ರು ಆನಂದ್ ಆಫ್ ನಮಗ ಕೆನಾಲ್ಗಳಿಗೆ ಏನಾದ್ರು ಬಂದ್ ಮಾಡಿದ್ರೆ ಮತ್ತೆ ಅದಕ್ಕೂ ಹೋರಾಟವನ್ನ ಹಮ್ಮಿಕೊಳ್ಬೇಕಾಗತ್ತೆ. ಅದಕ್ಕೆ ನೀವು ರೈತರು ಸಿದ್ಧರಾಗಿರ್ಬೇಕು, ಯಾಕಂದ್ರೆ ಡೇಲ್ ಎಂಡ್ ಭಾಗದ ರೈತರಿಗೆ ನೀರು ಹೋಗೋದಿಲ್ಲ, ಬಹಳ ಕಷ್ಟ ಇದೆ. ನಾವೆಲ್ಲರೂ ಸೇರೋಣ ಅನ್ನೋ ಮಾತನ್ನ ಇಲ್ಲಿ ಹೇಳಿ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ಹಂತವಾಗಿ ಒಬ್ಬೊಬ್ಬರು ಎಲ್ಲರೂ ಟ್ರ್ಯಾಕ್ಟರ್ ಚಲು ಮಾಡ್ರಿ, ಒಂದೊಂದೇ ಹೋಗೋಣ. ಮತ್ತೆ ನೆಕ್ಸ್ಟ್ ಸಿದ್ದಾಪುರ, ಸಿದ್ದಾಪುರ ಸ್ಟಾಪ್ ಆದ್ಮೇಲೆ ಸಿದ್ದಾಪುರ ಮುಂದಕ್ಕೆ ಹೋಗ್ತಾ ಇರ್ಬೇಕು ನೀವು ಟ್ರ್ಯಾಕ್ಟರ್ಗಳು. ನಾವು ಅಲ್ಲಿ ಭಾಷಣ ಮಾಡ್ತಿರ್ತೀವಿ, ಅಲ್ಲಿ ನಿಂದಿರ್ಸ್ರಿ. ಅದಾದ್ಮೇಲೆ ಮರಹಳ್ಳಿ, ಮರಹಳ್ಳಿಯಿಂದ ಕಾರ್ಟಿಗೆ, ಕಾರ್ಟಿಗೆಯಿಂದ ನವಲಿ, ನವಲಿಯಿಂದ ಕನಗಿರಿ, ಅಲ್ಲಿವರೆಗೆ ನೀವೆಲ್ಲರೂ ಬರಬೇಕು ಅಂತಂದು ವಿನಂತಿಸಿ ಬಹಳ ಪ್ರಮುಖವಾಗಿ ರೈತರ ಪರ ಹೋರಾಟ. ಇವತ್ತ ಮೂರು ಕೇಂದ್ರ ಮಾಡಿದಂತ ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ಅದನ್ನ ವಾಪಸ್ ತಗೋಬೇಕು ಅಂತ ನಮ್ದು ಹೋರಾಟ. ಅದರ ಜೊತೆಗೆ ರಾಜ್ಯದೊಳಗ ಮತ್ತು ಕೇಂದ್ರದೊಳಗ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ. ದಿನನಿತ್ಯದ
ವಸ್ತುಗಳು ಏರಿಕೆ ಆಗಿದೆ. ಇದರ ವಿರುದ್ಧ ಇವತ್ತು ಹಿಂದೆ ಏನು ಈ ದೇಶದೊಳಗ ಈ ರಾಜ್ಯದೊಳಗ ಮೋದಿ ಅವರು ಇರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ಡಬಲ್ ಇಂಜಿನ್ ಸರ್ಕಾರ ಬಂದ ಮೇಲೆ ಇಡೀ ರಾಜ್ಯಕ್ಕೆ ಈ ದೇಶಕ್ಕೆ ಒಂದು ಒಳ್ಳೇದಾಗತ್ತೆ, ಒಳ್ಳೆ ಕೆಲಸ ಆಗುತ್ತೆ ಅಂತ ಹೇಳಿದ್ರು. ಇವತ್ತು ಇವ್ರು ಮಾಡ್ತಾ ಇರೋದು, ಇವ್ರು ಬಂದ ಮೇಲೆ ಇಡೀ ರಾಜ್ಯದೊಳಗ ಎಲ್ಲವೂ ಏರಿಕೆ ಆಗ್ತದೆ. ಬೆಲೆ ಏರಿಕೆ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇದೆ, ಕಚ್ಚಾ ತೈಲ ಬೆಲೆ ಬ್ಯಾರೆಲ್ ಬೆಲೆ ಇವತ್ತು ಕಡಿಮೆ ಇದ್ರು ಇವತ್ತು ನಾವು 85-86 ರೂಪಾಯಿ ಕೊಡುವಂಥದ್ದು. ಮತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಇವತ್ತನೇ ನಿನ್ನೆ ರಾತ್ರಿ 50 ರೂಪಾಯಿ ಏರಿಕೆ ಆಗಿದೆ, ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ 2.40 ರೂಪಾಯಿ ಏರಿಕೆ ಆಗಿದೆ. ಈ ರೀತಿ ಆದಂದ್ರೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಏನು ಇವ್ರ ಕೊಡುಗೆ? ಕರ್ನಾಟಕ ರಾಜ್ಯದೊಳಗ ಮೊಟ್ಟ ಮೊದಲಿಗೆ ರಾಜ್ಯದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ಅವರ ಒಂದು ಸಲಹೆ ಮತ್ತು ಅವರ ಆಶೀರ್ವಾದದಿಂದ ಇವತ್ತು ಟ್ರ್ಯಾಕ್ಟರ್ ಅಲ್ಲೇ ಈ ರಾಜ್ಯದೊಳಗೆ 400ಕ್ಕಿಂತ ಹೆಚ್ಚು ಟ್ರ್ಯಾಕ್ಟರಿಗಳು ರೈತರ ಬೆಂಬಲವನ್ನು ಕೊಟ್ಟಿದ್ದಾರೆ. ಸರ್, ಶ್ರೀರಾಮನಗರದಿಂದ ಕನಕಗಿರಿವರೆಗೂ ಕನಕಗಿರಿವರೆಗೂ ಈ ಟ್ರ್ಯಾಕ್ಟರ್ ರ್ಯಾಲಿ ಇವತ್ತು ಈಗ ಸಿದ್ದಾಪುರ ಬಂದಿದೆ. ಈ ನೆಕ್ಸ್ಟ್ ಮರಹಳ್ಳಿ, ಮರಹಳ್ಳಿಯಿಂದ ಕಾರಟಗಿ, ಕಾರಟಗಿಯಿಂದ ನವಲಿ, ನವಲಿಯಿಂದ ಕನಕಗಿರಿ. ಪೊಲೀಸರು ಎಲ್ಲ ಒಂದು ಕಡೆ ಈ ಪ್ರೊಟೆಸ್ಟ್ ಇದನ್ನ ಹತ್ತಿಕ್ಕಬೇಕಂತ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ರೈತರು ಇದಕ್ಕ ಮತ್ತು ನಾವು ಇದಕ್ಕೆ ಸುಮ್ಮಿರಂಗಿಲ್ಲ, ಏನೇ ಬಂದ್ರು ಇದನ್ನ ಹೆದರ್ಸಲಿಕ್ಕೆ ಸಿದ್ಧರಾಗಿದೆ. ಎಲ್ಲರೂ ನಾವು ಬೀದಿಗಳು ಸ್ಥಳೀಯ ಶಾಸಕರು ಪ್ರೆಷರ್ ಹಾಕಿ ಆರ್ಟಿಓ ಆಫೀಸರ್ ಬಂದು ಹೋದ್ರು, ಅವರು ಇಲ್ಲೇ ಅಡ್ಡಾಡಕತ್ತಾರ ಗಾಡಿ ತಗೊಂಡು. ಶಾಸಕರು ಏನೇನು ಪ್ರತಿಭಟನೆಗೆ ಹತ್ತಿರ್ತಾರೆ ನೋಡೋಣ. ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಫ್ರಿಡ್ಜ್ ಮತ್ತು ಬೈಕ್ ಇದ್ರೆ. ಸರ್, ಇವತ್ತು ಇದನ್ನೇ ಹೇಳ್ತಾ ಇದ್ದೀನಿ, ಸಾಮಾನ್ಯ ಜನರು, ಬಡವರು ಮತ್ತು ಮಧ್ಯ ವರ್ಗದ ಜನರು ಬದುಕಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಫ್ರಿಡ್ಜು, ಟಿ ವಿ, ಬೈಕ್ ಇದ್ದವರಿಗೆ ನಾವು BPL ಕಾರ್ಡ್ ಕೊಡೋಲ್ಲ ಅಂತಂದ್ರೆ ಯಾವ ನ್ಯಾಯ? ಒಬ್ಬ ಸಾಮಾನ್ಯ ಜನರೇ, ದಿನ ಒಬ್ಬ ದುಡಿಯೋ ಕೂಲಿ ಕಾರ್ಮಿಕನು ಒಂದು ಬೈಕ್ ಇಟ್ಕೊಂತಾನೆ, ಯಾಕಂದ್ರೆ 4-5 ಕಿಲೋಮೀಟರ್ ದೂರ ಹೋಗಿ ಕೆಲಸ ಮಾಡಬೇಕಾಗಿರುತ್ತೆ. ಇದನ್ನೇ ಮಾಡಿದ್ರೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತೀನಿ BJP ಸರ್ಕಾರಕ್ಕೆ ಮತ್ತು ಉಮೇಶ್ ಕತ್ತಿ ಅವರಿಗೆ. ಇದನ್ನೇನಾರ ಕಾರ್ಯರೂಪಕ್ಕೆ ತಂದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ, ಮನೆ ಮನೆಗೆ ಒಕ್ಕಂತೀವಿ. ಇವ್ರು BJP ಯಾರ್ಯಾರು ಯಾರು BJP ಅಂತ ಹೇಳಕ್ ಬಂದ್ರೆ ಇಂಥದೆಲ್ಲ ಮಾಡೋದಲ್ಲ. ಇವತ್ತು ಸಣ್ಣ ಸಣ್ಣವ್ರು ಅದರ, ರೈತರು ಅದರ, ಅವ್ರು ಬೈಕ್ ಇಟ್ಕೊಂಡಾರ, ಅವ್ರಿಗೆ BPL ಕಾರ್ಡ್ ತೆಗಿತೀನಿ ಅಂದ್ರೆ ಸಾಮಾನ್ಯ ಜನರು ಬದುಕ್ತಾರ? ಇದಕ್ಕೆ ಮುಂದಿನ ದಿನ ಬಂದ ದೊಡ್ಡ ಹೋರಾಟವನ್ನು ಹಮ್ಮಿಕೊಂತಿದ್ವಿ. ಅದಕ್ಕೆ ಅವ್ರಿಗೆ ಯಾರು ಇವತ್ತು ಏನು ಹೇಳಿ ಕೊಟ್ಟರೆ ಅವ್ರು ರಾಜೀನಾಮೆ ಕೊಡೋರಿಗೆ ಬಿಡೋದಿಲ್ಲ. ಸಚಿವರಾಗ್ಬೇಕಂತ ಹೋರಾಟ ಮಾಡ್ತಿದ್ರು, ಅಂತದ್ರಾಗಿ ಸಚಿವರಾಗಿ ಸರ್ ಸಚಿವರಾಗಿ ಬಹಳ ಕಷ್ಟಪಟ್ಟು ಸಚಿವರಾದಂತ ಸನ್ಮಾನ್ಯ ಉಮೇಶ್ ಕತ್ತಿ ಸಾಹೇಬರು ನನ್ನ ಗೆಳೆಯರವರು, ಯಾಕಿಂತ ನಿರ್ಧಾರ ತಗೊಂತಾರು ನನಗಂತ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಇನ್ನೊಂದು ಸತಿ ಅವ್ರಿಗೆ ನಾನು ವಿನಂತಿ ಮಾಡ್ಕೊಂತೀನಿ, ಬಡವರ ಪರ ಇರ್ರಿ, ಇನ್ನೊಮ್ಮೆ ನಾನು ಸಲಹೆ ಮಾಡ್ತೀನಿ, ಇನ್ನೊಂದು ಸತಿ ಪರಿಶೀಲನೆ ಮಾಡಿ ನೀವು ಹೇಳಿದಂತ ಸ್ಟೇಟ್ಮೆಂಟ್ ಅಂತ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸರ್, ಮೊದಲು ಇವರು 17 ಮಂದಿ ಹೋದ್ರೆ ಆರಾಮಿಂದ ಇರಲಿ, ಸುಲಭವಾಗಿರಲಿ, ಸಾಕು.